ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಸಿಟಿ ಬಸ್ ನಿಲ್ದಾಣದ ಪಕ್ಕ ಜಡ್ಕ ನಿಲ್ದಾಣದ ಅಕ್ರಮ ಕಾಮಗಾರಿಗೆ ಬಿಜೆಪಿ ಭಾರಿ ವಿರೋಧ. ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ, ಪೊಲೀಸ್ ಬಿಗಿ ಬಂದೋಬಸ್ತ್. ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು. ದೇವರಹಳ್ಳಿ ಬಳಿಯ ಕಂದಾಯ ಜಮೀನಿನಲ್ಲಿ ಟ್ರಂಚ್ ತೆಗೆದು ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಅರಣ್ಯ ಇಲಾಖೆ, ನಮ್ಮ ಹಕ್ಕಿನ ಜಮೀನಿನಲ್ಲಿ ಮಾಹಿತಿ ಇಲ್ಲದೆ ಟ್ರಂಚ್ ತೆಗೆಯಬಾರದು. ಅರಣ್ಯ ಇಲಾಖೆ ನಡೆಗೆ ರೈತರ ಪ್ರತಿಭಟನೆ. ಹಾಸನ ನಗರದಲ್ಲಿ ಡಿಸೆಂಬರ್ 20ರಿಂದ ದನಗಳ ಜಾತ್ರೆ ಏರ್ಪಡಿಸಲು ನಿರ್ಧಾರ. ಹಿಂದಿನ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮಾಡಲು ಮನವಿ. ಹಾಸನದಲ್ಲಿ ದನಗಳ ಜಾತ್ರೆ ನಡೆಸಲು ಸಹಕಾರ ಕೋರಿದ ಪುಟ್ಟರಾಜು. ಹಾಸನ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು, ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ರಸ್ತೆಯನ್ನು ವಿಸ್ತರಿಸುವಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದು, ನಂತರ ಜಟಕ ನಿಲ್ದಾಣದ ಕಾಮಗಾರಿ ಎದುರು ರಸ್ತೆ ಮಧ್ಯೆಯೇ ಕುಳಿತು ಕೆಲ ಸಮಯ ಪ್ರತಿಭಟಿಸಿದ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಯಿತು. ಈ ಹಿಂದೆ ಟಾಂಗಾ ನಿಲ್ದಾಣದಲ್ಲಿ 5-6 ಕುದುರೆ ಕಾಡಿಗಳನ್ನು ಕಟ್ಟಲಾಗುತ್ತಿತ್ತು. ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು, ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ. ಟಾಂಗಾ ನಿಲ್ದಾಣದಲ್ಲಿ ಸುಮಾರು 10-12 ಕುದುರೆ ಕಾಡಿಗಳಿದ್ದು, ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ. ಕೇವಲ ಕುದುರೆಗಳನ್ನ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನ ಜೂಜು ಮಟ್ಕ ಇನ್ನಿತರೆ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂದು ಸಾರ್ವಜನಿಕರಿಂದ ಆರೋಪ ಕೇಳಿ ಬಂದಿದೆ ಎಂದು ದೂರಿದ್ರು. ಇವರು ಬೇಕಾದರೆ ಹೊಸ್ಲೈನ್ ರಸ್ತೆ, ವಲ್ಲಭಾಯ್ ರಸ್ತೆ ಬಳಿ ಕುದುರೆ ನಿಲ್ದಾಣದ ಕಾಮಗಾರಿ ಮಾಡಲಿ. ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು, ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನು ಬಳಸುವುದುಂಟು. ಆದರೆ ಹಾಸನದಲ್ಲಿ ಆ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗುತ್ತದೆ. ಆದ್ದರಿಂದ ಕುದುರೆ ಗಾಡಿಗಳ ಅವಶ್ಯಕತೆ ಎಂದಿನ ದಿನದಲ್ಲಿ ಇರುವುದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲವಾದರೆ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ನಾಗರಿಕರ ಅಭಿಪ್ರಾಯವಾಗಿದೆ ಎಂದರು. ನಂತರ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ನಗರಸಭೆ ಸದಸ್ಯ ದಯಾನಂದ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ನಗರಸಭೆ ಸದಸ್ಯ ರಕ್ಷಿತ್, ದಯಾನಂದ್, ನಾಗೇಶ್, ನಾರಾಯಣ್, ಚನ್ನಕೇಶವ, ವಕ್ತಾರರಾದ ದೇವರಾಜೇಗೌಡ, ಪ್ರೀತಿವರ್ಧನ್, ವೇದಾವತಿ ಇತರರು ಉಪಸ್ಥಿತರಿದ್ದರು. ನಗರ ಬಿಜೆಪಿ ಘಟಕದಿಂದ ನಗರ ಹಾಸನ ನಗರದ ಹೃದಯ ಭಾಗದಲ್ಲಿರುವಂತಹ ಜಡ್ಕ ಹೊಸ ಬಸ್ ಸ್ಟ್ಯಾಂಡ್ ಅಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಡ್ಕ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅದು ಕಾನೂನು ಬಹಿರ ಮಾಡ್ತಾ ಇದ್ದಾರೆ. ನಗರಸಭೆಯಿಂದ ಯಾವುದೇ ಒಂದು ಅನುಮತಿನೂ ತಗೊಳ್ದಾಗೆ ವಿರಿಷ್ಠ ಬಂಧನ ಮಾಡ್ತಾ ಇದ್ದಾರೆ. ಅದಿರೋದು 51-18 ಅವರು ಯಾವಾಗ ಒಂದು 30-40 ವರ್ಷದಿಂದ ಪುಣ್ಯಾತ್ಮರು ಅವರಿಗೆ ಅನುಮತಿ ಕೊಟ್ಟಿದ್ದಂಥ ಜಡ್ಕ ಸ್ಟ್ಯಾಂಡ್ಗೆ. ಅದು ಇವತ್ತು ಇಂದಿನ ಶಾಸಕರು ತಮ್ಮ ನಮ್ಮ ಇಂದಿನ ಶಾಸಕರಾದಂತಹ ಪ್ರೀತಮ್ ಜಯಗೌಡರವರು 1,000,000,000,000 ಅನುದಾನನ ಹಾಸನದ ಒಂದು ಉತ್ತಮ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಿ ಹಾಸನ ಉತ್ತಮವಾಗಿ ಅಭಿವೃದ್ಧಿಪಡಿಸುತ್ತಾರೆ. ಅಂತ ಒಂದು ಉತ್ತಮವಾದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇವತ್ತು ಕುದುರೆ ಲಾಯನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಶಿವಪುರ ಕಾವಲಿನ ದೇವರಹಳ್ಳಿ ಬಳಿ ಅರಣ್ಯ ಇಲಾಖೆ ಕಂದಾಯ ಜಮೀನಿನಲ್ಲಿ ಟ್ರಂಚ್ ತೆಗೆದು ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ನಮ್ಮ ಹಕ್ಕಿನ ಜಮೀನಿನಲ್ಲಿ ಮಾಹಿತಿ ಇಲ್ಲದೆ ಹಿಟಾಚಿಯಿಂದ ಟ್ರಂಚ್ ತೆಗೆಯುವುದು ತಪ್ಪು ಎಂದು ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದರು. 70 ವರ್ಷದ ಹಿಂದೆ ನಮಗೆ ಜಮೀನು ಮಂಜೂರಾಗಿದೆ. ನಮ್ಮ ಜಮೀನಿಗೆ ಪಹಣಿ ಸಹ ಬರುತ್ತಿದೆ. ಹಕ್ಕುಪತ್ರ, ಸಾಗುವಳಿ ಚೀಟಿ ದೊರಕಿದೆ. ನಮ್ಮ ಹೆಸರಿಗೆ ಖಾತೆ ಆಗಿದ್ದು, ಆದರೂ ಅರಣ್ಯ ಇಲಾಖೆ ನಮ್ಮ ಜಮೀನಿನ ಸುತ್ತ ಹಳ್ಳ ತೆಗೆಯುವ ಕೆಲಸ ಆರಂಭಿಸಿದ್ದು ತಪ್ಪು. ಮಾಹಿತಿ ನೀಡದೆ ಏಕಾಏಕಿ ಹಳ್ಳ ತೆಗೆಯಲು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ. ಇದರಿಂದ ಮನಸ್ಸಿಗೆ ನೋವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನಮ್ಮ ಜಮೀನಿನ ದಾಖಲೆಗಳಿಗೆ ಬ್ಯಾಂಕಿನಲ್ಲಿ ಸಾಲ ದೊರಕುತ್ತಿದೆ. ಕೃಷಿಗೆ ಸಂಬಂಧಿಸಿದ ಎಲ್ಲ ಅನುಕೂಲಗಳಿದ್ರೂ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ವಾದಿಸುವುದು ಎಷ್ಟು ಸಮಂಜಸ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. 1957ರಲ್ಲಿಯೇ ಜಮೀನುಗಳಿಗೆ ಸಾಗುವಳಿ ದೊರಕಿದ್ದು, ಸರ್ಕಾರಿ ಭೂಮಿ ಎಂಬುದನ್ನು ಖಚಿತಪಡಿಸಿಕೊಂಡು ಕಂದಾಯ ಇಲಾಖೆಯಿಂದ ಜಮೀನಿಗೆ ಸಾಗುವಳಿ ಕೊಟ್ಟಿದ್ದಾರೆ. 1800ರಲ್ಲಿ ಅರಣ್ಯ ಇಲಾಖೆಗೆ ಜಮೀನುಗಳು ಸೇರಿವೆ ಎಂದು ಅರಣ್ಯ ಇಲಾಖೆಯವರು ವಾದಿಸುತ್ತಾರೆ. ಸುಪ್ರೀಂಕೋರ್ಟ್ನಲ್ಲಿ ದಾವೆ ಇದೆ ಎನ್ನುತ್ತಾರೆ. ಅದು ಸರ್ಕಾರ ಅರಣ್ಯ ಇಲಾಖೆಗೆ ಬಿಟ್ಟ ವಿಚಾರ. ಅರಣ್ಯ ಹಾಗೂ ಕಂದಾಯ ಇಲಾಖೆ ಜಂಟಿ ಸರ್ವೆ ನಡೆಸಬೇಕು, ಪೂರ್ವಿಕರ ಕಾಲದಿಂದ ಸಾಗುವಳಿ ಮಾಡುತ್ತಿರುವುದನ್ನು ಮುಂದುವರೆಸಬೇಕೆಂದು ಮುಖಂಡ ಅಡಗೂರು ರಂಗಯ್ಯ ತಿಳಿಸಿದರು. ನೀರಾವರಿ ಹೋರಾಟಗಾರ ವಿಜಯಕುಮಾರ್, ಮುತ್ತಯ್ಯ, ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಎವಿ ವಿಜಯಕುಮಾರ್, ದಲಿತ ಮುಖಂಡರಾದ ತಿರುಮನಹಳ್ಳಿ ಶಿವಕುಮಾರ್, ಹರೀಶ್, ರೈತರಾದ ಕುಮಾರ್, ರತ್ನಕುಮಾರ್, ಶಿವೇಗೌಡ, ಸತೀಶ್, ಕರಿಯಯ್ಯ ಇತರರು ಹಾಜರಿದ್ದರು.
ಹೆಚ್ಎನ್ ನ್ಯೂಸ್ ಬೇಲೂರು. ಹೆಂಗೆ ರೆವಿನ್ಯೂ ಎಲ್ಲ ಹೆಂಗೆ ಪಾಣಿ ಕೊಟ್ರು, ಆರ್ಟಿಸಿ ಹೆಂಗ್ ಬರ್ತಾ ಇದೆ, ಅವ್ರಿಗೆ ಹೆಂಗೆ ಹಕ್ಕು ಪತ್ರ ಕೊಟ್ರು, ಅವ್ರಿಗೆಲ್ಲ ಮಿಟೇಷನ್ ಹೆಂಗ್ ಬರ್ತಾ ಇದೆ, ಇಡೀ ಶಿವಪುರ ಕಾವಲೆ ನಮ್ದು ಅಂತಾರೆ. ರೇಂಜ್ ಬಂದಿಲ್ಲ ಇಲ್ಲಿ. ಎಷ್ಟು ಎಕರೆ ಇದೆ ಇದು ಒಟ್ಟು? 3800 ಎಕರೆ. ಎಷ್ಟು ಜನ, ಎಷ್ಟು ರೈತರಿಗೆ ಕೊಟ್ಟರೆ ಜಮೀನು? ಇದು 1800 ಎಕರೆ ರಿಲೀಸ್ ಮಾಡಿದ್ದಾರೆ, ರೆವಿನ್ಯೂ ಇಲಾಖೆಗೆ ಕೊಟ್ಟಿದ್ದಾರೆ ಅದನ್ನ. ಮಾಮೂಲಿ ಒಂದೇ ಸಮಸ್ಯೆ ಅಲ್ಲ, ಇಡೀ ಸುತ್ತ ನಮ್ಮ ಇಡೀ ಶಿವಪುರ ಕಾವಲ್ದೆ ಸಮಸ್ಯೆ. ಏನ್ ಇವತ್ತು ಆ ಭಾಗ ತಟ್ಟೆಹಳ್ಳಿ ವರೆಗೂ ಬರುತ್ತೆ ಶಿವಪುರ ಕಾವಲು, ತಟ್ಟೆಹಳ್ಳಿ ಹಿಂಗೆ ಪಂಟೆ. ಅಲ್ಲ, ಎಷ್ಟು ರೈತರು ಕೊಟ್ಟಿದ್ದಾರೆ ಇಲ್ಲಿ? 1800 ರೈತರು. ಹಾಸನ ನಗರದಲ್ಲಿ ಡಿಸೆಂಬರ್ 20ರಿಂದ ದನಗಳ ಜಾತ್ರೆ ಏರ್ಪಡಿಸಲು ನಿರ್ಧರಿಸಿದ್ದು, ಹಿಂದಿನ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮಾಡಬೇಕೆಂದು ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಟ್ಟರಾಜು ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಈ ಹಿಂದಿನ ದಿನಗಳಲ್ಲಿ ಹಾಸನ ನಗರದಲ್ಲಿ ದನಗಳ ಜಾತ್ರೆ ಎಂದರೆ ಸಂಭ್ರಮ ಸಡಗರ, ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಅದ್ದೂರಿ ದನಗಳ ಜಾತ್ರೆ ಆಯೋಜನೆಗೆ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಮುಂದಾಗಬೇಕು. ಈ ಹಿಂದೆ ಜಾತ್ರೆ ನಡೆಸಿ ಉತ್ತಮ ತಳಿ ಹಾಗೂ ಜೋಡಿಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಗುತ್ತಿತ್ತು. ಆದರೆ ಇದೀಗ ಹಾಸನ ದನಗಳ ಸಂತೆ ಜಾಗ ಒತ್ತುವರಿ ಮಾಡಿ ಸಂತೆಗೆ ಬಳಸಿಕೊಳ್ಳಲಾಗಿದ್ದು, ಜೊತೆಗೆ ಅಲ್ಲಿ ಕೊಳಚೆ ನೀರು ಹರಿಯುವುದರಿಂದ ಜಾತ್ರೆಗೆ ಬರುವ ದನಗಳಿಗೆ ತೊಂದರೆಯಾಗುತ್ತಿದೆ ಎಂದರು. ಹೊರ ಜಿಲ್ಲೆಗಳಿಂದ ಹಾಸನಕ್ಕೆ ಜನರು ಬಂದು ಜಾತ್ರೆಯಲ್ಲಿ ಭಾಗವಹಿಸಿ ದನಗಳನ್ನು ಖರೀದಿ ಮಾಡುತ್ತಿದ್ದರು. ಆದರೆ ಇದೀಗ ಜಾತ್ರೆಯನ್ನು ನಿರ್ಲಕ್ಷ್ಯ ಮಾಡಿರುವ ಹಿನ್ನೆಲೆ ಜಾತ್ರೆಯಲ್ಲಿ ದನಗಳ ಭಾಗವಹಿಸುವಿಕೆ ಇಳಿಮುಖ ಕಂಡುಬರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಹಾಸನದ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಈ ಹಿಂದೆ ನಡೆಯುತ್ತಿದ್ದ ಮಾದರಿಯಲ್ಲೇ ದನಗಳ ಜಾತ್ರೆ ನಡೆಸಿ ಜಾತ್ರೆಗೆ ಅನುಕೂಲವಾಗುವ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಕೋರಿದರು. ಹಾಸನ, ಮಂಡ್ಯ, ಅರ್ಕಲ್ಗೂಡು, ಹೊಳೆನರಸೀಪುರ, ಹಳ್ಳಿ ಮೈಸೂರು, ಚನ್ನರಾಯಪಟ್ಟಣ ಭಾಗದಿಂದ ಹೆಚ್ಚಿನ ದನಗಳು ಜಾತ್ರೆಗೆ ಬಂದು ಸೇರಲಿವೆ. ಇದೇ ತಿಂಗಳ 20ರಿಂದ ಜಾತ್ರೆ ಆರಂಭವಾಗಲಿದ್ದು, ಮೊದಲ ದಿನ ಹೇಮಾವತಿ ಪ್ರತಿಮೆ ಬಳಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಗೋವುಗಳನ್ನು ತಂದು ಈ ದನಗಳ ಜಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಈ ಹಿಂದೆ ವಿವಿಧ ತಳಿಗಳ ಎತ್ತುಗಳು ಬರುತ್ತಿದ್ದವು. ನಾನಾ ಕಾರಣದಿಂದ ದನಗಳ ಜಾತ್ರೆ ನಡೆದು ಹಲವು ವರ್ಷಗಳೇ ಕಳೆದಿದೆ. ಸ್ಥಳೀಯ ಹಳ್ಳಿಕಾರ್ ತಳಿಯ ಹಸುಗಳ ಜಾತ್ರೆಯನ್ನು ಪ್ರಮುಖವಾಗಿ ಗುರುತಿಸಿ ದನಗಳ ಜಾತ್ರೆಗೆ ಮರುಜೀವ ನೀಡಬೇಕೆಂದು ಮನವಿ ಮಾಡಿದರು. ಗ್ರಾಮದ ವಿಶ್ವ, ರಂಗಸ್ವಾಮಿ, ಪುಟ್ಟಣ್ಣ, ಬಂಗಾರಿಗೌಡ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ತುಂಬಾ ಇದ್ದಾರೆ. ಏನ್ ಸಮಸ್ಯೆ ಆಯ್ತು ಅಂದ್ರೆ, ನಮ್ಮ ಹಾಸನ್ ಜಾತ್ರೆ ಒಂದು ಡೌನ್ ಆಗಿ ಶುರು ಆಯಿತು. ಯಾವಾಗ್ಲಿಂದ 2000 ಇಂಚಿನ ಆಚೆ ಡೌನ್ ಆಗಿ ಶುರು ಆಯಿತು. ಮತ್ತೆ ಪ್ರಕಾಶ್ ಅಣ್ಣವ್ರು ಬಂದು, ಅವ್ರು ತಮ್ಮ ಅಧ್ಯಕ್ಷರಾಗಿದ್ದರು ನವೀನ್ ಕುಮಾರ್, ಅವರು ಅವಾಗ ಜಾಗ ಬಿಡಿಸಿದ್ರು. ಯಾವುದನ್ನ ಈಗ ಮಾಡ್ತಿದ್ದಲ್ಲ ಸಂತೆ, ಇದು ಮುನ್ಸಿಪಾಲ್ಟಿ ಇದೆಯಲ್ಲ ವಾಟರ್ದು, ಆ ಕಸ ಎಲ್ಲ ತೆಗೆಸ್ಬಿಟ್ಟು ನಾವೆಲ್ಲ ಹೋಗಿ ಕೇಳ್ಕೊಂಡಂಥ ಕಾಲದಲ್ಲಿ ಜಾಗ ಇರಲಿಲ್ಲ. ಎಲ್ಲಿ ಮಾಡ್ತಾಯಿದ್ರು ಜಾಗ ಅದು ಅಂದ್ರೆ ತಳಗಡೆ ಇತ್ತು. ಈಗ ಇದು ಮಾಡೋರಲ್ಲ, RMC ಕಟ್ಟೆಗಳೆಲ್ಲ ಮಾಡೋರು ಅಲ್ಲಿ ಮಾಡ್ತಾಯಿದ್ರು. ಹೆಚ್ಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮೊಬೈಲ್ ಕ್ಷೇತ್ರದಲ್ಲಿ ಅಧಿಕ ಅನುಭವವಿರುವ ಎಸ್ಪಿ ಮೊಬೈಲ್ಸ್ ರವರ ಮತ್ತೊಂದು ಶಾಖೆ ದಿನಾಂಕ 18/12/2023 ಪ್ರಾರಂಭ. ವಿಶಾಲವಾದ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಎಲ್ಲಾ ವಿಧವಾದ ಮೊಬೈಲ್ಗಳು ಲಭ್ಯ. ಎಲ್ಲಾ ಕಂಪನಿಗಳ ಮೊಬೈಲ್ಗಳು ಒಂದೇ ಸೂರಿನಡಿ. ಸ್ಯಾಮ್ಸಂಗ್, ಒನ್ ಪ್ಲಸ್, ಓಪೋ, ವಿವೋ, ರೆಡ್ಮಿ, ನಥಿಂಗ್, ಆಪಲ್ ಇನ್ನಿತರೆ ಎಲ್ಲಾ ವಿಧವಾದ ಮೊಬೈಲ್ಗಳು ಲಭ್ಯ. ಸಂಪರ್ಕಿಸಿ ಎಸ್ಪಿ ಮೊಬೈಲ್ ಶೋರೂಮ್, ಸ್ಲೇಟರ್ಸ್ ಹಾಲ್ ಹತ್ತಿರ, RC ರಸ್ತೆ, ಹಾಸನ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಿದ್ಯಾ NB, ಸಂತಸ IVF ಸಂಸ್ಥೆಯ ನಿರ್ದೇಶಕರು ಹಾಗೂ ಸಂತಾನ ಚಿಕಿತ್ಸಕರು. ಸಂತಸ IVF ಸಂಸ್ಥೆಯು ಕಳೆದ 2 ದಶಕಗಳಿಂದ ಹಾಸನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯನ್ನುತವಾದ IVF ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ನಮ್ಮಲ್ಲಿ IVF ಜೊತೆಗೆ ಉದರದರ್ಶಕ ಹಾಗೂ ಗರ್ಭಕೋಶ ದರ್ಶಕ ಅಂದರೆ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಸರ್ಜರಿಗಳನ್ನ ಸಹ ಮಾಡ್ತೇವೆ. ಅತ್ಯಾಧುನಿಕವಾಗಿ IVF ಫೀಲ್ಡಲ್ಲಿ ಇರುವಂಥ ಇಕ್ಸಿ, ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಭ್ರೂಣಗಳ ಶೀತಲೀಕರಣ, ಮೊಟ್ಟೆಗಳ ಶೀತಲೀಕರಣ ಅಂದರೆ ಊಸೈಟ್ ಫ್ರೀಸಿಂಗ್, ಅದರ ಜೊತೆಗೆ ಎಂಬ್ರಿಯೋ ಅಸಿಸ್ಟೆಡ್ ಹ್ಯಾಚಿಂಗ್, ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಟೆಕ್ನಾಲಜೀಸು ಹಾಗೂ ಎಂಬ್ರಿಯೋ ಬಯೋಪ್ಸಿ ಸಹ ನಾವು ಸಂತಸ IVF ಸೆಂಟ್ರಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೂ ಅನೇಕ ಹೊಸ ಹೊಸ ತಂತ್ರಜ್ಞಾನಗಳಾದ PRP ಮತ್ತು ಸ್ಟೆಮ್ ಸೆಲ್ ಥೆರಪಿ ಇವನ್ನೂ ಸಹ ನಾವು ಸಂತಸ IVF ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ.
ಸಂತಸ ಐವಿಎಫ್ ಸಂಸ್ಥೆಯು ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 26 ಹಾಗೂ 27 ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಸಮಾಲೋಚನಾ ಶಿಬಿರನ ಏರ್ಪಡಿಸ್ತಾ ಇದ್ದೀವಿ. ಈ ಶಿಬಿರದಲ್ಲಿ ನಾವು ಮಕ್ಕಳಿಲ್ಲದ ದಂಪತಿಗಳಲ್ಲಿ ಉಚಿತವಾಗಿ ಸಮಾಲೋಚನೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಪುರುಷರಿಗೆ ಉಚಿತವಾಗಿ ವೀರ್ಯಾಣು ತಪಾಸಣೆಯನ್ನು ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕೆಳಗಡೆ ನೀಡ್ತಾ ಇರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ದಂಪತಿಗಳಲ್ಲಿ 5 ದಂಪತಿಗಳಿಗೆ IVF ಚಿಕಿತ್ಸೆಯನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಇದೇ ತಿಂಗಳು ಡಿಸೆಂಬರ್ 27-28 ಇದೇ ಸೌಲಭ್ಯ ಸಂತಸ ಮೈಸೂರು ಸಂಸ್ಥೆಯಲ್ಲೂ ಸಹ ಲಭ್ಯವಿರುತ್ತದೆ. ಸೊ ನೀವು ಕರೆ ಮಾಡಿ ಅಲ್ಲಿ ಕೂಡ ನೋಂದಾಯಿಸ್ಕೋಬಹುದು. ಎಲ್ಲ ಯಾರು ಆಸಕ್ತ ಉಳ್ಳ ದಂಪತಿಗಳು ಈ ಶಿಬಿರವನ್ನು ನೋಂದಾಯಿಸ್ಕೊಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಬ್ರೇಕ್ನ ನಂತರ ಹೆಚ್ಚುವರಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಭಾಗ ಸಂಸದ ಹಾಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಡಿಕೆ ಸುರೇಶ್ ಅವರ 58ನೇ ಜನ್ಮದಿನದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮತ್ತು ಹೇಮಾವತಿ ಪ್ರತಿಮೆ ಬಳಿ ಬೃಹತ್ ಕೇಕ್ ಕತ್ತರಿಸಿ ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ದೇವರಾಜೇಗೌಡ ಹಾಗೂ ಡಾಕ್ಟರ್ ದಿನೇಶ್ ಮಾತನಾಡಿ, ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ, ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಡಿಕೆ ಸುರೇಶ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನಷ್ಟು ಉನ್ನತ ಮಟ್ಟದ ಅಧಿಕಾರ ಹಾಗೂ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ, ಯುವಕರಿಗೆ ಸ್ಫೂರ್ತಿ ತುಂಬಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿ ಶುಭಾಶಯ ಸಲ್ಲಿಸುತ್ತಿದ್ದೇವೆ ಎಂದರು. ಇನ್ನು ರಕ್ತದಾನ ಎಂಬುದು ಮಹಾದಾನ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ರಕ್ತದ ಕೊರತೆ ಹೆಚ್ಚಿದ್ದು ಹುಟ್ಟುಹಬ್ಬದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ರಕ್ತದಾನ ಮಾಡುತ್ತಿರುವುದು ಉತ್ತಮವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಡಿಕೆ ಸುರೇಶ್ ಜನ್ಮದಿನಕ್ಕೆ ಮಹತ್ವ ತಂದುಕೊಟ್ರು. ಇದಾದ ಬಳಿಕ ಅನ್ನದಾನ ಕಾರ್ಯಕ್ರಮ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ದೇವರಾಜೇಗೌಡ ಹಾಗೂ ಮುಖಂಡರಾದ ಡಾ ದಿನೇಶ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು, ಐಎನ್ಟಿಯುಸಿ ಅಧ್ಯಕ್ಷ ರಾಮಚಂದ್ರ, ಕಾಂಗ್ರೆಸ್ ಮುಖಂಡರಾದ ರಘು, ನಗರ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಖಯ್ಯೂಂ, ಅಶೋಕ್ ನಾಯಕರಹಳ್ಳಿ ಕಟ್ಟಾಯ ಹೋಬಳಿ ಅಧ್ಯಕ್ಷ ಗಿರೀಶ್, ಶಂಕರ್ ರಾಜು, ಆರಿಫ್, ಶಿವಕುಮಾರ್, ಅಶ್ರು, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್, ಚಂದ್ರೇಗೌಡ, ಮದನ್ ಮಧುಸೂದನ್, ಮಲ್ಲಿಗೆವಾಳ್ ದೇವಪ್ಪ, ಶಿವಕುಮಾರ್, ಚಿಕ್ಕೇಗೌಡ, ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ. ಸಂಸದರು, ನಮ್ಮ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯೂ ಆಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಸುರೇಶ್ ಅವರ 58ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿವಸ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು, ಮುಚ್ಚಡಿ ಅಧ್ಯಕ್ಷಗಳು, ಕಾರ್ಯಕರ್ತರುಗಳು, ಹಿತೈಷಿಗಳೊಂದಿಗೆ ಇವತ್ತು ತುಂಬ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಅದರ ಮುಖ್ಯವಾದ ಕಾರ್ಯಕ್ರಮ ಬ್ಲಡ್ ಡೊನೇಷನ್. ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಜನರಿಗೆ ಮಿನಿಮಮ್ ಏಜ್ 18 ಇಯರ್ಸಿಂದ ಮ್ಯಾಕ್ಸಿಮಮ್ 65 ಇಯರ್ಸ್ ತನಕನು ಬ್ಲಡ್ ಕೊಡ್ತಾ ಹೋಗ್ಬೋದು. ಅಟ್ಲೀಸ್ಟ್ 50 kgs ಆರು ವೆಯ್ಟ್ ಇರಬೇಕು. ಕೊಡೋವಂಥವ್ರು, ಬ್ಲಡ್ ಡೊನೇಟ್ ಮಾಡೋವಂಥವ್ರು 50 kgs ಆರು ಇರಬೇಕು. ಮಿನಿಮಮ್ ಏಜ್ 18 ವರ್ಷದಿಂದ 65 ವರ್ಷ ತನಕ. ಮತ್ತು ಪ್ರತಿ 4 ತಿಂಗಳು ಒಂದು ಬಾರಿ ಬ್ಲಡ್ ಕೊಡ್ತಾರೆ. ವಿಶ್ವದಲ್ಲಿಯೇ ಅತಿ ಯುವಕರನ್ನು ಹೊಂದಿರುವ ರಾಷ್ಟ ಭಾರತವಾಗಿದ್ದು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ, ಕ್ರೀಡಾ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿ ದೇಸೆಯಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಪಾಲ್ಗೊಂಡು ರಾಜ್ಯ ರಾಷ್ಟಮಟ್ಟದಲ್ಲಿ ಗೆಲ್ಲುವ ಮೂಲಕ ದೇಶಕ್ಕೆ ಕಿರೀಟವನ್ನು ತಂದುಕೊಡಬೇಕು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಸಿಇಒಗಳು, ವಿಜ್ಞಾನಿಗಳು ದೇಶ ವಿದೇಶಗಳಲ್ಲಿದ್ದು ಚಂದ್ರಲೋಕಕ್ಕೆ ಉಪಗ್ರಹವನ್ನು ಕಳಿಸುವುದರ ಮೂಲಕ ವಿಶ್ವದ ಗಮನ ಸೆಳೆದಿದ್ದಾರೆ. ಎನ್ಎಸ್ಎಸ್ ಸೇವಾ ಮನೋಭಾವವನ್ನು ಬೆಳೆಸಿದರೆ ಎನ್ಸಿಸಿ ಶಿಸ್ತು ಮತ್ತು ಸಂಯಮ, ಸಮಯ ಪಾಲನೆ ತಿಳಿಸಿಕೊಡುತ್ತದೆ. ಎಲ್ಲಾ ಕ್ಷೇತ್ರದಲ್ಲಿಯೂ ನಗರ ಪ್ರದೇಶದ ಮಕ್ಕಳಿಗಿಂತ ಗ್ರಾಮೀಣ ಭಾಗದ ಮಕ್ಕಳೇ ಸಾಧನೆ ಮಾಡುತ್ತಿರುವುದು ವಿಶೇಷವಾಗಿದೆ. ಆಲೂರು ಪಟ್ಟಣದಲ್ಲಿ ನ್ಯಾಕ್ ಮಾನ್ಯತೆ ಪಡೆದಿರುವ ಪದವಿ ಕಾಲೇಜಿರುವುದು ನಮ್ಮೆಲ್ಲರ ಭಾಗ್ಯ. ಹಳೆಯ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು ಸ್ಥಳೀಯವಾಗಿ ಲಭ್ಯವಿರುವ ಕಾಲೇಜಿನ ವಿದ್ಯಾರ್ಥಿ ಸಂಖ್ಯೆಯನ್ನು ಹೆಚ್ಚಿಸಿ ಗುಣಾತ್ಮಕ ಶಿಕ್ಷಣದ ಕಲಿಕೆಗೆ ಸಹಕಾರಿಯಾಗಬೇಕೆಂದು ತಿಳಿಸಿದರು. ಪ್ರಾಂಶುಪಾಲ ಟಿಪಿ ಪುಟ್ಟರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕಾದರೆ
ಶಿಕ್ಷಣದ ಜೊತೆಗೆ ಶಿಕ್ಷಣೇತರ ಕ್ಷೇತ್ರಗಳಲ್ಲಿಯೂ ಕಾಲಿಟ್ಟು ತಮ್ಮಲ್ಲಿರುವ ಸೃಜನಾತ್ಮಕ ಕಲೆ, ಸಂಗೀತ, ಕ್ರೀಡಾ ಅಭಿರುಚಿಯನ್ನ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು. ಗ್ರಾಮೀಣ ಭಾಗದಲ್ಲಿ ಆಲೂರು ಪದವಿ ಕಾಲೇಜು ಶಿಕ್ಷಣ ಕಲಿಯಲು ಉತ್ತಮ ಪರಿಸರ ಹೊಂದಿದ್ದು ನುರಿತ ಉಪನ್ಯಾಸಕರಿದ್ದಾರೆ. ಇದನ್ನು ತಾಲೂಕಿನ ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಹುಲ್ಲಹಳ್ಳಿ ನಾಗರಾಜ್, ಉಪನ್ಯಾಸಕರಾದ ಡಾಕ್ಟರ್ ಮೋಹನ್, ರಾಜ್ಯಶಾಸ್ತ್ರ ಉಪನ್ಯಾಸಕ ಶಿವಪ್ರಸಾದ್, ಬಿಜೆಪಿ ಮುಖಂಡರಾದ ಅಜಿತ್ ಚಿಕ್ಕಕಣಗಾಲು, ಲೋಕೇಶ್ ಕಣಗಾಲು, ರುದ್ರೇಗೌಡ, ಹನುಮಂತೇಗೌಡ, ಹಂಚೂರು ಗ್ರಾಮ ಪಂಚಾಯಿತಿ ಸದಸ್ಯ ಕರುಣ, ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೆಚ್ಎ ನ್ಯೂಸ್ ಆಲೂರು. ಒಟ್ಟಾಗಿ ಸೇರಿ ಪ್ರಯತ್ನ ಪಡಬೇಕು. ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ನೆಕ್ಸ್ಟ್ ಇಯರ್ಗೆ ಈ ಕಾಲೇಜಿಗೆ ಸೇರಿಸಲಿಕ್ಕೆ ತಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಷನ್ಸ್, ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಈ ಕಾಲೇಜಿಗೆ ಸೇರಿಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ಏಕೆಂದರೆ ಇದು ಆಲೂರು ಕಾಲೇಜ್, ಆಲೂರು ತಾಲೂಕಿನಲ್ಲಿ ಈ ಒಂದು ಕಾಲೇಜನ್ನು ಉಳಿಸಿಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಇವತ್ತು ಹಾಸನಗಳಿಂದ 10-15 ಕಿಲೋಮೀಟರ್ ಹಾಸನ ಸಿಗುತ್ತೆ, ಎಲ್ಲರೂ ಕೂಡ ಹಾಸನ ಹೋಗ್ತಾರೆ. ತಾಲೂಕು ಹೆಡ್ ಕ್ವಾರ್ಟರ್ಗೆ ಇಂಥ ಒಂದು ಹತ್ತು ಅದ್ಭುತವಾದ ಕಾಲೇಜಿನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇದೆ. ನೆಕ್ಸ್ಟು ನಾವೆಲ್ಲರೂ ಕೂಡ ಶ್ರಮ ಪಡ್ತೀವಿ, ತಮ್ಮ ಸಹಕಾರಗಳು ಕೊಡಬೇಕು. ಮುಂದಿನ ವರ್ಷಕ್ಕೆ ಕನಿಷ್ಠ ಏನಿಲ್ಲಾದರೂ ಕೂಡ ಒಂದು 300 ಸ್ಟ್ರೆಂತ್ ಆಗಬೇಕು ಅಂತ ಆಸೆ ಇದೆ. ಅಂದರೆ ಅಟ್ಲೀಸ್ಟ್ ಒಂದು 256 ಸ್ಟ್ರೆಂತನ್ನು ಮಾಡಿ ಕಾಲೇಜಿನ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡಲಿಕ್ಕೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆಯೇ ಶೈಕ್ಷಣಿಕದ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಈ ಮಕ್ಕಳುಗಳು ತೊಡಗಿಸ್ಕೋಬೇಕು. ಈಗ ನೋಡಿ NSS ಇರ್ಬೋದು, ಈ ವಿಚಾರದಲ್ಲಿ ತೊಡಗಿಸ್ಕೊಂಡಂತ ಸಂದರ್ಭದಲ್ಲಿ ದೈಹಿಕವಾಗಿ ನಮಗೆ ಅತಿ ಹೆಚ್ಚು ಶಕ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗ್ತವೆ. ಇವತ್ತೇನಾಗಿದೆ ಅಂದ್ರೆ ಮತ್ತು ಈ ಏನ್ ಇವಾಗ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಇರ್ತಾವಲ್ಲ, SSC ಈ ಸ್ಟ್ರೆಂತ್ ಇದೆ. ಬೇಲೂರು ಚನ್ನಕೇಶವ ದೇಗುಲದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸಂಬಂಧಪಟ್ಟಂತೆ ದೇಗುಲ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಪಡೆದ ಗುತ್ತಿಗೆದಾರನ ನಡುವೆ ಗೊಂದಲಕ್ಕೆ ಕಾರಣವಾಗಿತ್ತು. ಸದ್ಯ ಜಿಲ್ಲಾಧಿಕಾರಿಗಳು ಶನಿವಾರ ನೀಡಿದ ಮಹತ್ವದ ಆದೇಶದಿಂದ ಪಾರ್ಕಿಂಗ್ ವಿವಾದಕ್ಕೆ ಸಂಪೂರ್ಣ ವಿರಾಮ ಸಿಕ್ಕಿದ್ದು, ಇನ್ನು ಮುಂದೆ ದೇಗುಲ ವತಿಯಿಂದಲೇ ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಡೆಸುವ ಬಗ್ಗೆ ದೇಗುಲದ ಆಡಳಿತ ಮಂಡಳಿ ಮುಂದಾಗಿರುವ ಘಟನೆ ನಡೆದಿದೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಚನ್ನಕೇಶವ ದೇಗುಲದ ವಾಹನಗಳ ಪಾರ್ಕಿಂಗ್ ಕಳೆದ ದಶಕಗಳಿಂದ ದೇಗುಲದ ವತಿಯಿಂದಲೇ ನಡೆಸುತ್ತಾ ಬಂದಿದ್ದು, ಆದರೆ ಕಳೆದ 3 ತಿಂಗಳ ಹಿಂದೆ ಪ್ರವಾಸೋದ್ಯಮ ಇಲಾಖೆಯಿಂದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸ್ವತಃ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ ಬೆನ್ನಲ್ಲೆ ದೇಗುಲ ಮತ್ತು ಟೆಂಡರ್ ಗುತ್ತಿಗೆದಾರನ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ದೇಗುಲ ವ್ಯವಸ್ಥಾಪನಾ ಸಮಿತಿ ನೀಡಿದ ಲಿಖಿತ ರೂಪದ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ನೀಡಿದ ಟೆಂಡರ್ ರದ್ದುಪಡಿಸಿದ ಹಿನ್ನೆಲೆ ಭಾನುವಾರ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ತಮ್ಮ ಸದಸ್ಯರೊಂದಿಗೆ ಗುತ್ತಿಗೆದಾರರು ಶುಲ್ಕ ವಸೂಲಾತಿ ನಿಲ್ಲಿಸಬೇಕೆಂದು ತಿಳುವಳಿಕೆ ನೀಡಿದರು. ಈ ಬಗ್ಗೆ ಮಾತನಾಡಿದ ಬೇಲೂರು ಚನ್ನಕೇಶವ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ಕಳೆದ 3 ತಿಂಗಳ ಹಿಂದೆ ದೇಗುಲದಿಂದ ನಡೆಯುವ ಪಾರ್ಕಿಂಗ್ ಶುಲ್ಕ ವಸೂಲಾತಿಯನ್ನು ಹಾಸನ ಜಿಲ್ಲಾಧಿಕಾರಿಗಳು 5 ವರ್ಷಕ್ಕೆ ಕೇವಲ 10 ಲಕ್ಷಕ್ಕೆ ಟೆಂಡರ್ ನೀಡಿದ್ದು, ಈ ಬಗ್ಗೆ ದೇಗುಲ ಆಡಳಿತ ಮತ್ತು ಗುತ್ತಿಗೆದಾರನ ನಡುವೆ ಗೊಂದಲಕ್ಕೆ ಕಾರಣವಾಯಿತು. ಈ ಬಗ್ಗೆ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಸಭೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಒದಗಿಸುವಲ್ಲಿ ಸಫಲವಾಗಿದೆ. ದೇಗುಲದಲ್ಲಿ ನೌಕರರಿಗೆ ವೇತನ ಮತ್ತು ದಾಸೋಹ ನಡೆಸಲು ಹಣವಿಲ್ಲ, ಇದೇ ಪಾರ್ಕಿಂಗ್ ಹಣದಿಂದಲೇ ನಡೆಸಬೇಕಿದೆ. ಪ್ರತಿ ವರ್ಷ ದೇಗುಲದಿಂದ 60-70 ಲಕ್ಷ ಟೆಂಡರ್ ಆಗಿತ್ತು, ಆದರೆ ಜಿಲ್ಲಾಧಿಕಾರಿಗಳು 5 ವರ್ಷಕ್ಕೆ ಕೇವಲ 10 ಲಕ್ಷ ನೀಡುವ ಮೂಲಕ ದೇಗುಲದ ವರಮಾನಕ್ಕೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದ ಕಾರಣ ನಮ್ಮ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನು ಮುಂದೆ ಪಾರ್ಕಿಂಗ್ ಶುಲ್ಕ ವಸೂಲಾತಿ ರದ್ದುಪಡಿಸಲಾಗಿದೆ ಎಂದು ಆದೇಶ ನೀಡಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರರಾದ ದಾನಿ ಅವರಿಗೆ ಮನವರಿಕೆ ಮಾಡಲಾಗಿದ್ದು, ಸೋಮವಾರದಿಂದ ದೇಗುಲದವರು ಬಿಟ್ಟು ಬೇರೆಯವರು ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಲ್ಲದೆ ಇನ್ನೆರಡು ವಾರದಲ್ಲಿ ದೇಗುಲದ ವತಿಯಿಂದ ಪಾರ್ಕಿಂಗ್ ಟೆಂಡರ್ ಅನ್ನು ಕರೆಯಲಾಗುವುದೆಂದು ಸ್ಪಷ್ಟಪಡಿಸಿದರು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ವಿಜಯಲಕ್ಷ್ಮಿ, ಸುಧಾರಮೇಶ್ ಹಾಗೂ ದೇಗುಲ ಸಿಬ್ಬಂದಿಗಳು ಹಾಜರಿದ್ದರು. ಕಳೆದ 3 ತಿಂಗಳ ಹಿಂದೆ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಪಾರ್ಕಿಂಗ್ ಟೆಂಡರ್ನ ಅವರಿಗೆ ವಹಿಸಲಾಗಿತ್ತು. ಅದು 5 ವರ್ಷಕ್ಕೆ 10 ಲಕ್ಷ ಹಂಗೆ ಟೆಂಡರ್ನ ಮಾಡಲು DC ಮೇಡಮ್ನವರು ಆದೇಶ ನೀಡಿದರು. ಆದೇಶ ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ನಮಗೆ ಗೊತ್ತಾಗಿ ನಾವು ವ್ಯವಸ್ಥಾಪನಾ ಸಮಿತಿಯವರು, ಆನಂತರ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಸೇರಿ
ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪಾರ್ಕಿಂಗ್ ಬಗ್ಗೆ ಮನವರಿಕೆ ಮಾಡಿಕೊಟ್ವಿ. ಯಾಕಂತಂದರೆ ನಮಗೆ ದೇವಸ್ಥಾನ ನಡೆಸ್ತಾ ಇರೋದೇ ಪಾರ್ಕಿಂಗ್ ದುಡ್ಡಿಂದ. ಈಗ ನಮಗೆ ದೇವಸ್ಥಾನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ನಾವು ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ರಕ್ಷಣಾಪುರಂ ರಸ್ತೆಯಲ್ಲಿ ನೂತನವಾಗಿ ಉತ್ತಮ ಶ್ರೇಣಿಯ ಮೊಬೈಲ್ ಮಳಿಗೆ ಎಸ್ಬಿ ಮೊಬೈಲ್ಸ್ ಅದ್ದೂರಿಯಾಗಿ ಪ್ರಾರಂಭವಾಯಿತು. ಹಾಸನ ನಗರದಲ್ಲಿ ಎರಡನೇ ಮಳಿಗೆಯನ್ನ ಎಸ್ಬಿ ಮೊಬೈಲ್ಸ್ನ ಸಂದೇಶ್ ಆರಂಭ ಮಾಡಿದ್ದು, ಮಳಿಗೆಯನ್ನ ಬೆಳಗ್ಗೆ ಚರ್ಚ್ನ ಫಾದರ್ ಅವರು ತಮ್ಮ ಸಂದೇಶವನ್ನ ಪಠಿಸಿ ಮಳಿಗೆಯನ್ನ ಉದ್ಘಾಟಿಸಿ ಮಳಿಗೆಯು ಉತ್ತಮವಾಗಿ ಮುನ್ನಡೆಯಲಿ ಎಂದು ಹಾರೈಸಿದರು. ಪ್ರಿಯ ಸಹೋದರರು, ಸ್ಟೇಟಸ್ ಹಾಲ್ನ ಸಾಮೀಪ್ಯದಲ್ಲಿ ಎಸ್ಬಿ ಮೊಬೈಲ್ಸ್ ಎನ್ನುವಂತ ಹೆಸರಿನಲ್ಲಿ ಒಂದು ನೂತನ ಮೊಬೈಲ್ ಶೋರೂಮ್ ಅಥವಾ ಮೊಬೈಲ್ ಮಳಿಗೆಯನ್ನು ಅವರು ಉದ್ಘಾಟಿಸಿರುತ್ತಾರೆ ಅಥವಾ ಪ್ರಾರಂಭಿಸಿರುತ್ತಾರೆ. ಇವರ ಈ ಒಂದು ಉದ್ಯಮ ದೇವರು ಯಥೇಚ್ಛವಾಗಿ ಆಶೀರ್ವಹಿಸಲೆಂಬುದಾಗಿ ನಾವು ಹಾರೈಸುವರಾಗಿದ್ದೇವೆ. ಇನ್ನು ನೂರಾರು ಜನ ಗ್ರಾಹಕರು ಎಸ್ಬಿ ಮೊಬೈಲ್ಸ್ಗೆ ಭೇಟಿ ನೀಡಿ ತಮಗೆ ಬೇಕಾದ ಮೊಬೈಲ್ಗಳನ್ನು ಖರೀದಿಸಿದರು. ಈ ಸಂದರ್ಭದಲ್ಲಿ ಎಸ್ಬಿ ಮೊಬೈಲ್ಸ್ ಮಾಲೀಕರಾದ ಸಂದೇಶ್ ಅವರಿಗೆ ಅವರ 16 ಸ್ನೇಹಿತರು ಮತ್ತು ಹಳೆಯ ಗ್ರಾಹಕರು ಮಳಿಗೆಗೆ ಭೇಟಿ ನೀಡಿ ಶುಭ ಕೋರಿದರು. ಗ್ರಾಹಕರೊಬ್ಬರು ಮಾತನಾಡಿ, ಎಸ್ಬಿ ಮೊಬೈಲ್ಸ್ನವರು ತಮ್ಮ ಹಿಂದಿನ ಮಳಿಗೆಯಲ್ಲಿ ಜನರಿಗೆ ಉತ್ತಮ ಸೇವೆ ನೀಡುತ್ತಿದ್ದು ಗ್ರಾಹಕರನ್ನ ಗೌರವದಿಂದ ಕಾಣುತ್ತಾರೆ. ಅದೇ ರೀತಿ ಸೇವೆಯನ್ನ ಇಲ್ಲೂ ಮುಂದುವರೆಸಲಿ ಎಂದು ಹಾರೈಸಿದರು. ಎಸ್ಬಿ ಮೊಬೈಲ್ ಸೆಂಟರ್ ಓಪನ್ ಆಗಿರೋದು ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಂದು, ನಾವು ಅವ್ರ ಅಂಗಡಿಗೆ ತುಂಬ ಹಳೆ ಕಸ್ಟಮರ್ಸು, ಆ ಅಂಗಡಿನಲ್ಲೂ ತುಂಬ ಒಳ್ಳೊಳ್ಳೆ ಮೊಬೈಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ತುಂಬ ಚೆನ್ನಾಗಿ ಕೊಡ್ತಾರೆ, ಎಲ್ಲರೂ ಬನ್ನಿ ತೊಗೊಳ್ಳಿ ಮತ್ತು ಉನ್ನತವಾಗಿ ವ್ಯಾಪಾರ ಮಾಡಿ. ಅವರಿಗೆ ಒಳ್ಳೇದಾಗಲಿ, ಗಾಡ್ ಬ್ಲೆಸ್. ನಮಗೆ ಬೇಕಾಗಿರುವಂಥ ನಮ್ಮ ಏರಿಯಾದಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂಗಡಿ ಆಗಿರೋದು ನಮ್ಗೆ ಭಾರಿ ಸಂತೋಷ. ಇದು ನನ್ನ ಕುಟುಂಬದ ಒಂದು ಅಂಗಡಿನೇ. ಇಲ್ಲಿ ಕೊಡುವಂಥ ಸರ್ವಿಸ್ಸು ತುಂಬ ಚೆನ್ನಾಗಿದೆ. ಮತ್ತು ಬಂದಾಗ ನಾವು ಏನೋ ಕೇಳಿದಾಗ ಚೆನ್ನಾಗಿ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಯಾವುದು ತಗೊಂಡ್ರೆ ಯಾವುದು ಒಳ್ಳೆಯದು, ಯಾವುದಕ್ಕೆ ಏನು ರೇಂಜಿಗೆ ಹೋಗ್ಬೋದು. ಮಾಲೀಕರಾದ ಸಂದೇಶ್ ಮಾತನಾಡಿ, ಹಾಸನ ನಗರದ ಜನತೆಯ ಅನುಕೂಲಕ್ಕಾಗಿ ಎಸ್ಬಿ ಮೊಬೈಲ್ಸ್ನ ಎರಡನೇ ಮಳಿಗೆಯನ್ನು ಆರಂಭಿಸಿದ್ದು ಡಿಸೆಂಬರ್ 31 ಆಫರ್ಗಳನ್ನು ನೀಡಿದ್ದೇವೆ. ಎಲ್ಲ ಮಾದರಿಯ ವಿನೂತನ ಮೊಬೈಲ್ಗಳು ಇಲ್ಲಿ ಲಭ್ಯವಿದ್ದು ಸಾರ್ವಜನಿಕರು ಈ ಸದಾವಕಾಶವನ್ನ ಸದುಪಯೋಗ ಪಡೆಯಿರಿ ಎಂದು ಮನವಿ ಮಾಡಿದರು. ಹೆಚ್ಸಿಎ ನ್ಯೂಸ್ ಹಾಸನ. ಇಂದು ನಮ್ಮ ಶಾಖೆ, ನೂತನವಾದ ಶಾಖೆ ಓಪನ್ ಆಗಿದೆ. ದಯಮಾಡಿ ಎಲ್ಲ ಪ್ರತಿಯೊಬ್ಬರೂ ಬಂದು, ಒಳ್ಳೊಳ್ಳೆ ಆಫರ್ಸ್ಗಳು ಬಂದಿದೆ, ನಿಮಗೋಸ್ಕರನೇ ಒಳ್ಳೊಳ್ಳೆ ಆಫರ್ಸ್ಗಳು ಕೊಟ್ಟಿದ್ದೀವಿ. ಈ ತಿಂಗಳು 31 ತನಕನೂ ಒಳ್ಳೆಯ ಆಫರ್ಸ್ಗಳಿದೆ, ಎಕ್ಸೈಟಿಂಗ್ ಆಫರ್ಸ್ ಇದೆ. ಈ ಕ್ರಿಸ್ಮಸ್ ಕೂಡ ಬರ್ತಾ ಇದೆ, ಅದು ಕೂಡ ಮೊಬೈಲ್ ಎಕ್ಸ್ಚೇಂಜ್ ಆಫರ್ಸ್ ಕೂಡ ರನ್ನಿಂಗ್ ಇದೆ, ಪ್ಲಸ್ ಈಸಿ ಇಎಂಐ ಅವೈಲೇಬಲ್ಸ್ ಇದೆ. ಬೇಲೂರು ಲಯನ್ಸ್ ಮತ್ತು ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ವೇದಿಕೆಯಲ್ಲಿನ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಗರ ಪ್ರದೇಶದಲ್ಲಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸೌಲಭ್ಯ ಸೇವೆಗಳು ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಿಸಿದರೆ ಮಾತ್ರ ಇಂತಹ ಶಿಬಿರಗಳು ಅರ್ಥಪೂರ್ಣತೆಗೆ ಸಾಕ್ಷಿಯಾಗುತ್ತವೆ ಎಂದು ಹಾಸನದ ಮಹಾಲಕ್ಷ್ಮಿ ಮಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ ಉಮೇಶ್ ಹೇಳಿದರು. ಬೇಲೂರು ಪಟ್ಟಣದ ದೇಗುಲ ರಸ್ತೆಯ ಕಾವೇರಿ ಕ್ಲಿನಿಕ್ ಆವರಣದಲ್ಲಿ ಬೇಲೂರು ಲಯನ್ಸ್ ಮತ್ತು ರೋಟರಿ ಕ್ಲಬ್ ಹಾಗೂ ಎಂಎಂಎಂ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನ ಒತ್ತಡ ಜೀವನ ಮತ್ತು ಆಹಾರ ಶೈಲಿಯ ಬದಲಾವಣೆಯಿಂದ 16 ಕಾಯಿಲೆಗಳಿಗೆ ಮನುಷ್ಯ ಬಲಿಯಾಗುತ್ತಿರುವ ಕಾರಣ
ರೋಗಗಳನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಚಿಕಿತ್ಸೆ ನೀಡುವ ಹಿನ್ನೆಲೆ ಇಂತಹ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೀಲು, ಮಂಡಿ ನೋವು, ಉಸಿರಾಟದ ತೊಂದರೆ, ಹೃದಯದ ಕಾಯಿಲೆ, ಚರ್ಮರೋಗ, ಮಕ್ಕಳಿಗೆ ಸಂಬಂಧಿಸಿದ ಕಾಯಿಲೆಗಳ ತಪಾಸಣೆ ಮತ್ತು ಉಚಿತವಾಗಿ ಮಾತ್ರೆ ನೀಡಲಾಗುತ್ತದೆ ಎಂದರು. ಲಯನ್ಸ್ ಕ್ಲಬ್ ಕ್ಯಾಬಿನೆಟ್ ಸದಸ್ಯ ಡಾ ಚಂದ್ರಮೌಳಿ ಮಾತನಾಡಿ, ಬೇಲೂರು ಲಯನ್ಸ್ ಕ್ಲಬ್ ಕಳೆದ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಪ್ರತಿ ಮಾಸದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಜನಪರ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಲಯನ್ಸ್ ಸಂಸ್ಥೆಯ ಜೊತೆಯಲ್ಲಿ ಸೋದರ ಸಂಸ್ಥೆಯಾದ ರೋಟರಿ ಕ್ಲಬ್ ಕೈಜೋಡಿಸುವ ಮೂಲಕ ಇಂದು ಬೇಲೂರಿನಲ್ಲಿ ಎಂಎಂಎಂ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲು ಸಾಧ್ಯವಾಗಿದೆ ಎಂದರು. ಇದೇ ಸಂದರ್ಭ ಹಾಸನ ಆಸ್ಪತ್ರೆಯ ಡಾ ರಚನಾ ಉಮೇಶ್, ಡಾ ಪವಿತ್ರ, ಡಾ ಮನೋಜ್ ಕುಮಾರ್, ಡಾ ಸುಷ್ಮಾ, ಲಯನ್ಸ್ ಸಂಸ್ಥೆ ಅಧ್ಯಕ್ಷ ವೈಬಿ ಸುರೇಶ್ ಗೌಡ, ರೋಟರಿ ಕ್ಲಬ್ ಅಧ್ಯಕ್ಷ ಚಿದನ್ ಮತ್ತು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಮಾತನಾಡಿದರು. ಉಳಿದಂತೆ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಬಿಟಿ ರವಿಕುಮಾರ್, ಖಜಾಂಚಿ ಪ್ರಶಾಂತ್, ಮಾಜಿ ಅಧ್ಯಕ್ಷರಾದ ಎಂಪಿ ಪೂವಯ್ಯ, ರಮೇಶ್ ಕುಮಾರ್, ಬಿಸಿ ಉಮೇಶ್, ಪದಾಧಿಕಾರಿಗಳಾದ ಮುಕ್ತಿಯಾರ್ ಅಹಮದ್, ಹೆಬ್ಬಾಳು ಹಾಲಪ್ಪ, ನೌಷದ್, ಸಂತೋಷ್, ಆದರ್ಶ ಹಾಗೂ ರೋಟರಿ ಕ್ಲಬ್ ಕಾರ್ಯದರ್ಶಿ ಶಂಭುಗೌಡ, ಯೋಗೀಶ್, ಮೊಗಪ್ಪಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಒಂದು ಕಾರ್ಯಕ್ರಮದ ಉದ್ದೇಶ ಹಳ್ಳಿಯ ಜನರಿಗೆ ಒಂದು ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಕೇರ್ ಅನ್ನು ಕೊಡಬೇಕು ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡಿ ಒಂದು ಮಾಡಿ ಜನರಿಗೆ ಸೇವೆ ಕೊಡಬೇಕು ಅಂತೇಳಿ ತುಂಬ ದಿವಸದಿಂದ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾನೆ ಇದ್ವಿ. ಕಾಲಕೂಡಿ ಬಂದಿರಲಿಲ್ಲ, ಇವತ್ತು ಅದಕ್ಕೆ ಕಾಲಕೂಡಿ ಬಂದಿದೆ. ಈ ಸಮಯದಲ್ಲಿ ನಾನು ಕಾರ್ಯಕ್ರಮದ ಬಗ್ಗೆ ಮಾತ್ರ ಕೆಲವು ಮಾತುಗಳನ್ನು ಆಡಿ ನಾನು ನಿಮಗೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೂಳೆ ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ನನ್ನ ಹೆಸರು ಚಂದ್ರರಾಜ್ ಜೈನ್. ಮ್ಯಾಂಗ್ಳೂರು ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಇದ್ದುಕೊಂಡು ಎರಡು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ 18, 19, 20 ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. 18ನೇ ತಾರೀಕಿಗೆ ಸ್ಕೌಟ್ಸ್ ಗೈಡ್ಸಿನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೇಟಿನ ಕಮಿಷನರ್ ಆಗಿರ್ತಕ್ಕಂತಹ ಪಿ ಜಿ ಆರ್ ಸಿಂಧೆ ಅವರು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ. 19ನೇ ತಾರೀಕಿಗೆ ನಮ್ಮ ಪ್ರೌಢಶಾಲಾ ವಿಭಾಗದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಇದಕ್ಕೆ ನಮ್ಮ ಅಮೋಘ್ ಚಲನ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಪ್ರಮೋದ್ರವರು ಭಾಗವಹಿಸ್ತಿದ್ದಾರೆ. ಹಾಗೆಯೇ 20ನೇ ತಾರೀಕಿಗೆ ಡಾಕ್ಟರ್ ಅನುರಾಧ ಭಟ್ ಇವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮವನ್ನು ನೀವು ಸ್ಥಳೀಯ ಸುದ್ದಿವಾಹಿನಿಗಳ ಮುಖಾಂತರ ನೇರವಾಗಿ ವೀಕ್ಷಿಸಬಹುದು. ದೂರದ ಅಲ್ಲಿ ಬರ್ತಕ್ಕಂಥ ಪೋಷಕ ಬಾಂಧವರಿಗಿರ್ಬೋದು, ನಮ್ಮ ವಿದ್ಯಾಸಂಸ್ಥೆಯಿಂದ ಈ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದಾವೆ. ಈ 3 ದಿನದ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸುದ್ದಿವಾಹಿನಿಗಳು ನಮಗೆ ನೇರ ಪ್ರಸಾರಕ್ಕೆ ಅನುದಾನ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯಿಂದ, ಆಡಳಿತ ಮಂಡಳಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷ ಡಾ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಮಹಾಸಭೆಯ 24ನೇ ಮಹಾ ಅಧಿವೇಶನ ಡಿಸೆಂಬರ್ 23 ಮತ್ತು 24ರಂದು ದಾವಣಗೆರೆಯ ಎಂಬಿಎ ಕಾಲೇಜ್ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. 2 ದಿನ ನಡೆಯುವ ಅಧಿವೇಶನಕ್ಕೆ ತಾಲೂಕಿನ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಅಧ್ಯಕ್ಷ ಎನ್ ಪರಮೇಶ್ ಮನವಿ ಮಾಡಿದರು. ಅರಳೆಪೇಟೆ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಘಟಕದ ಮಾಸಿಕ ಸಭೆಯಲ್ಲಿ ಮಾತನಾಡಿದರು. ಮಹಾ ಅಧಿವೇಶನಕ್ಕೆ ಬರುವ ಸದಸ್ಯರುಗಳಿಗೆ ವಾಹನ, ಊಟ, ವಸತಿ ಸೌಲಭ್ಯಗಳನ್ನು ಉಚಿತವಾಗಿ ಕಲ್ಪಿಸಲಾಗುತ್ತದೆ. ಮಹಾ ಅಧಿವೇಶನಕ್ಕೆ ನಾಡಿನ ಹರ ಗುರುಚರ ಮೂರ್ತಿಗಳು, ಹಾಲಿ ಮಾಜಿ ಮತ್ತು ಸಚಿವರುಗಳು, ಶಾಸಕರುಗಳು, ಸಂಸದರುಗಳು, ಸಮಾಜದ ಗಣ್ಯರು, ವಾಣಿಜ್ಯೋದ್ಯಮಿಗಳು, ಸಾಹಿತಿಗಳು, ವಿದ್ವಾಂಸರು, ಕಲಾವಿದರನ್ನು ಆಹ್ವಾನಿಸಲಾಗಿದೆ. ಈ ಸಮಾರಂಭಕ್ಕೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಮಹಾಸಭೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾಲೂಕಿನಿಂದ ಅತಿ ಹೆಚ್ಚು ಸಮಾಜ ಬಾಂಧವರು ಈ ಮಹಾ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಈ ಐತಿಹಾಸಿಕ 24ನೇ ಮಹಾ ಅಧಿವೇಶನ ಸಮಾರೋಪ ಸಮಾರಂಭದಲ್ಲಿ ಸಮಾಜದ ಭವಿಷ್ಯದ ಅಭಿವೃದ್ಧಿಗಾಗಿ, ಸಮಾಜದ ಒಳಿತಿಗಾಗಿ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು ಎಂದರು.
ಈ ಸಭೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಎಆರ್ ನಾಗರಾಜ್, ಕೋಶಾಧ್ಯಕ್ಷ ರುದ್ರಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ನಂದೀಶ್, ಖಜಾಂಚಿ ಸುರೇಶ್, ಲಾಯರ್ ದರ್ಶನ್, ಬಿಸಿ ಚನ್ನೇಗೌಡ, ಜಿಲ್ಲಾ ನಿರ್ದೇಶಕರುಗಳಾದ ದೇವೇಂದ್ರಪ್ಪ, ಸತೀಶ್, ಮಂಜುನಾಥ್, ಭಾರತಿ, ತಾಲೂಕು ಮಹಿಳಾ ಘಟಕದ ಕಾರ್ಯದರ್ಶಿ ರೇಖಾ ಗಿರೀಶ್, ಯುವ ಘಟಕದ ಉಪಾಧ್ಯಕ್ಷ ಮರಿಶೆಟ್ಟಿಹಳ್ಳಿ ಸತೀಶ್, ಕಾರ್ಯದರ್ಶಿ ಆಕಾಶ್, ಖಜಾಂಚಿ ಚಿರಂಜೀವಿ ಶಿವಾನಂದ್, ಮಹಿಳಾ ಘಟಕದ ಕಾರ್ಯದರ್ಶಿ ಯಶಸ್ವಿನಿ, ಉಪಾಧ್ಯಕ್ಷ ರೂಪವತಿ, ಶುಭ, ವಿದ್ಯಾರಾಣಿ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟೀಯ ಅಧ್ಯಕ್ಷರಾದಂತಹ ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆಯಲ್ಲಿ ಈ ತಿಂಗಳ 23-24 ಮಹಾಧಿವೇಶನ ನಡೀತಾ ಇದ್ದು, ಅದಕ್ಕೆ ನಮ್ಮ ತಾಲೂಕಿನಿಂದ ಕೂಡ ಸಮಾಜದ ಬಾಂಧವರು, ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ತಾಲೂಕು ಘಟಕದ ವತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಭಾನುವಾರ ಬೆಳಗಿನ ಜಾವ 5 ಗಂಟೆಗೆ ಚಂದ್ರಾಪಟ್ಟಣದ ಒಂದು ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಒಂದು ಬಸ್ಸುಗಳು ಹೊರಡ್ತಾ ಇದೆ. ಈ ವಿಚಾರಕ್ಕಾಗಿ ಸಂಪರ್ಕವನ್ನು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಖಜಾಂಚಿಯವರು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಸಂಪರ್ಕಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ. ನಾಳೆ ದಿನಾಂಕ 17 ಒಳಗಡೆ ರಾಜಕೀಯವಾಗಿ ನನ್ನ ಏಳಿಗೆಯನ್ನ ಸಹಿಸಿಕೊಳ್ಳಲಾಗದೆ ನನ್ನ ವಿರುದ್ದ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದು ಅಂತಹವರ ವಿರುದ್ದ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದೆಂದು ಬಾಳುಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಹೇಳಿದ್ರು. ಸಕಲೇಶ್ಪುರ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿ, ಬಾಳುಪೇಟೆಯ ಬನವಾಸಿ ಗ್ರಾಮದಲ್ಲಿ ಈ ತಿಂಗಳ 12 ಗ್ರಾಮದ ಲಕ್ಷ್ಮೀದೇವಿ ಕಾರ್ತಿಕ ಪೂಜೆಯ ನಿಮಿತ್ತ ಅನ್ನ ಸಂತರ್ಪಣೆ ಹಾಗೂ ದೇವರ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಗ್ರಾಮ ಪಂಚಾಯತಿಯಿಂದ ಬೆಳೆದಿರುವ ಗಿಡಗಂಟೆಗಳನ್ನು ಸ್ವಚ್ಛತೆ ಮಾಡಲು ಗ್ರಾಮಸ್ಥರು ನಮ್ಮ ಪಂಚಾಯಿತಿಗೆ ಆಗಮಿಸಿ ಸ್ವಚ್ಛತೆ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಮನವಿ ಮೇರೆಗೆ ಪೂಜೆ ಪುನಸ್ಕಾರ ಅನ್ನ ಸಂತರ್ಪಣೆ ಸುಗಮವಾಗಿ ನಡೆಯಲಿ ಎಂಬ ಉದ್ದೇಶದಿಂದ ಖುದ್ದಾಗಿ ನಿಂತು ಜೆಸಿಬಿ ಮೂಲಕ ಗ್ರಾಮಸ್ಥರ ಸಮ್ಮುಖದಲ್ಲಿ ಸ್ವಚ್ಛತೆ ಮಾಡಿಸುತ್ತೇನೆ. ದೇವಸ್ಥಾನದ ಅಕ್ಕಪಕ್ಕದ ಜಾಗ ರಾಮ ಮಂದಿರವಿದ್ದು ಪಂಚಾಯಿತಿಗೆ ಸೇರಿರುತ್ತದೆ ಎಂದರು. ಇತ್ತೀಚೆಗೆ ಗ್ರಾಮದ ಪ್ರದೀಪ್ ಸಕ್ಪಾಲ್ ಎಂಬುವವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತೆ ಸ್ವಚ್ಛ ಮಾಡಿರುವ ಸ್ಥಳದಲ್ಲಿ ಯಾವುದೇ ಖಾಸಗಿ ಕಟ್ಟಡಗಳಿರುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ನಾವು ದೇವಸ್ಥಾನದ ಪಕ್ಕದ ಮತ್ತು ಸುತ್ತಮುತ್ತಲಿನ ಜಾಗದಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ಗ್ರಾಮಸ್ಥರ ಮನವಿ ಮೇರೆಗೆ ಸ್ವಚ್ಛ ಮಾಡಿಸಿರುತ್ತೇನೆ ಹೊರತುಪಡಿಸಿ ಇನ್ನೊಬ್ಬರ ಖಾಸಗಿ ಕಟ್ಟಡಕ್ಕೆ ಹಾನಿಯನ್ನ ಅಥವಾ ನೆಲಸಮ ಮಾಡಿ ನಷ್ಟವನ್ನ ಉಂಟು ಮಾಡಿರುವುದಿಲ್ಲ. ಹೇಗಿದ್ರೂ ಸಹ ನನ್ನ ಮೇಲೆ ಪ್ರದೀಪ್ ಸಕ್ಪಾಲ್ ಅವರು ಪತ್ರಿಕಾಗೋಷ್ಠಿ ಮಾಡಿ ವಿನಾಕಾರಣ ಸುಳ್ಳು ಆರೋಪ ಮಾಡಿರುತ್ತಾರೆ. ಪ್ರದೀಪ್ ಸಕ್ಪಾಲ್ ಅವರಿಗಾಗಲಿ, ಅವರ ತಂದೆ ದಿವಂಗತ ಬಿಪಿ ಲಕ್ಷ್ಮಣ್ ಅವರಿಗಾಗಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಪಂಚಾಯಿತಿ ವತಿಯಿಂದ ಭೂಮಿ ಅಧಿಕೃತವಾಗಿ ಮಂಜೂರಾಗಿರುವುದಿಲ್ಲ. ಇವರುಗಳು ಗ್ರಾಮದ ಎಲ್ಲಾ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿಕೊಂಡು ಬರುತ್ತಿದ್ದಾರೆ. ಪ್ರದೀಪ್ ಸಕ್ಪಾಲ್ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿರುತ್ತದೆ. ಆದ್ದರಿಂದ ಪ್ರದೀಪ್ ಸಕ್ಪಾಲ್ ಅವರು ಮುಂದಿನ 7 ಒಳಗೆ ಬಹಿರಂಗವಾಗಿ ಕ್ಷಮೆ ಕೇಳದಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ ಕುಮಾರ್, ಬಿಎಸ್ ಲಕ್ಷ್ಮಣ್, ಚಂದ್ರು, ಜಗದೀಶ್, ಅನಂತರಾಜ್ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶ್ಪುರ. ಹಾಗಾಗಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ 11/12/2021 ನನಗೆ ಆ ಗ್ರಾಮಸ್ಥರಿಂದ ಒಂದು ಮನವಿ ಬಂದಿತ್ತು. ಆ ಮನವಿಲಿ ಏನಪ್ಪ ಇತ್ತು ಅಂತ ಹೇಳಿದರೆ, ಕಾರ್ತಿಕ ಪೂಜೆ ಇರುತ್ತೆ, ಕಾರ್ತಿಕ ಪೂಜೆಯಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಗಿಡಗಂಟೆಗಳು ಬೆಳ್ಕೊಂಡಿದ್ದೇವೆ, ಅದನ್ನು ಒಂಚೂರು ಕ್ಲೀನ್ ಮಾಡಿಸ್ಕೊಡಿ ಅಂತ ನನಗೆ ಗ್ರಾಮಸ್ಥರಿಂದ ಮನವಿ ಕೊಟ್ಟಿದ್ರು. ಅದೇ ರೀತಿ ನಾನೊಂದು ಅಧ್ಯಕ್ಷ ಆಗಿ ನಾನು ಅಷ್ಟು ಮಾಡಲಿಲ್ಲ ಅಂತ ಹೇಗೆ, ಹಾಗಾಗ್ಬಿಟ್ಟು ನಾನೇನು ಮಾಡಿದೆ, 12/12 ಅಂದರೆ ಮಂಗಳವಾರ ನಾನು 12:30 ಆಗಿರ್ಬೋದು ಆವಾಗ ಜೆ ಸಿ ಪಿ ತಗೊಂಡು ನಮ್ಮ ಹುಡುಗರು ಪಂಚಾಯತಿ ಅಧ್ಯಕ್ಷರು, ಎರಡನೇ ಬಾರಿ ಅಧ್ಯಕ್ಷರು ಸದಸ್ಯರಾಗಿ ಚುನಾಯಿತರಾಗಿ ಈಗ ಅವರಿಗೊಂದು ಅಧ್ಯಕ್ಷ ಆಗೋ ಅವಕಾಶ ಸಿಕ್ಕಿದೆ. ಅದ್ರ ಮತ್ತೆ ಗ್ರಾಮಾಭಿವೃದ್ಧಿಗೆ ಅವ್ರು ಮಾಡಬೇಕಾದ ಕರ್ತವ್ಯ ಮಾಡಿದ್ದಾರೆ. ಇದರಲ್ಲಿ ಯಾರೋ ಏನು ತಪ್ಪು ತಿಳ್ಕೊಳ್ಳೋ ಏನೂ ಇಲ್ಲ. ಗ್ರಾಮಸ್ಥರ ಅರ್ಜಿ ಕೊಟ್ಟಿದ್ದಾರೆ, ಗ್ರಾಮಸ್ಥರ ಅರ್ಜಿ ಮೇರೆಗೆ ಅದು ಜಾಗನೂ ಕೂಡ ಖಾಲಿ ಇರುತ್ತೆ. ಆ ಸರ್ವೆ ನಂಬರ್ನಲ್ಲಿ 2 ಎಕರೆನೂ ಜಾಗ ಇದೆ. 2 ಎಕರೆಯಲ್ಲಿ ಕೆಲವರಿಗೆ 1 ಕುಂಟೆ 2 ಕುಂಟೆ ಈಗೆಲ್ಲ ಮಂಜೂರಾಗಿದೆ. ಸರಸ್ವತಿ ಸ್ವಾಮಿ ಲಕ್ಷ್ಮಣ್ ಅವರಿಗೆ 1 ಎಕರೆ 8 ಕುಂಟೆ ಆಗಿದೆ.
ಇನ್ನು 24 ಗಂಟೆ ಖರಾಬ್ ಜಾಗ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಸಿಟಿ ಬಸ್ ನಿಲ್ದಾಣದ ಪಕ್ಕ ಜಡ್ಕ ನಿಲ್ದಾಣದ ಅಕ್ರಮ ಕಾಮಗಾರಿಗೆ ಬಿಜೆಪಿ ಭಾರಿ ವಿರೋಧ. ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ, ಪೊಲೀಸ್ ಬಿಗಿ ಬಂದೋಬಸ್ತ್. ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು. ದೇವರಹಳ್ಳಿ ಬಳಿಯ ಕಂದಾಯ ಜಮೀನಿನಲ್ಲಿ ಟ್ರಂಚ್ ತೆಗೆದು ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಅರಣ್ಯ ಇಲಾಖೆ, ನಮ್ಮ ಹಕ್ಕಿನ ಜಮೀನಿನಲ್ಲಿ ಮಾಹಿತಿ ಇಲ್ಲದೆ ಟ್ರಂಚ್ ತೆಗೆಯಬಾರದು. ಅರಣ್ಯ ಇಲಾಖೆ ನಡೆಗೆ ರೈತರ ಪ್ರತಿಭಟನೆ. ಹಾಸನ ನಗರದಲ್ಲಿ ಡಿಸೆಂಬರ್ 20ರಿಂದ ದನಗಳ ಜಾತ್ರೆ ಏರ್ಪಡಿಸಲು ನಿರ್ಧಾರ. ಹಿಂದಿನ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮಾಡಲು ಮನವಿ. ಹಾಸನದಲ್ಲಿ ದನಗಳ ಜಾತ್ರೆ ನಡೆಸಲು ಸಹಕಾರ ಕೋರಿದ ಪುಟ್ಟರಾಜು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಹೆಚ್ಸಿಎನ್ ನ್ಯೂಸ್.